ಚಾರ್ ಗಳನ್ನ ಚರ್ಚೆ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಇವತ್ತು ನಮ್ಮ ಭಾರತದ ಸಂವಿಧಾನದ ಶಿಲ್ಪಿ ನಾವಿವತ್ತೆಲ್ಲರೂ ಒಂದು ವಾಕ್ ಸ್ವಾತಂತ್ರ್ಯದಿಂದ ಎಲ್ಲ ಸ್ವಾತಂತ್ರ್ಯವನ್ನು ಪಡೆದಿದ್ರೆ ಅದಕ್ಕೆ ಮೂಲ ಕಾರಣೀಭೂತರಾಗಿರುವಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನ ಇವತ್ತು ಅವರು ಹುತಾತ್ಮರಾದಂಥ ದಿನ ಇವತ್ತು ಆ ಈ ಸಂದರ್ಭದಲ್ಲಿ ನಾನೆಲ್ರಿಗೂ ಕೂಡ ಅಂಬೇಡ್ಕರ್ ಅವರನ್ನು ಒಂದು ಮೇಲ್ಪಂಕ್ತಿಯಾಗಿ ಇಟ್ಕೊಂಡು ಸಾಮಾನ್ಯ ಜನರಿಂದ ರಾಜಕಾರಣಿಗಳವರೆಗೂ ಎಲ್ಲರೂ ನಡಿಬೇಕು ಅಂತ ಹೇಳೋಕ್ಕೆ ನಾನು ಬಯಸ್ತೇನೆ ಈ ಭಾರತ ಕಂಡಂಥ ಅತ್ಯಂತ ಮೇಧಾವಿ ವ್ಯಕ್ತಿ ಅಂಬೇಡ್ಕರ್ ಆಗಿದ್ದರು ಅವರು ನಮ್ಮೆಲ್ಲರಿಗೂ ಕೂಡ ಮಾದರಿಯಾಗಿದ್ದಾರೆ ಇನ್ನು ಕುಮಾರಸ್ವಾಮಿಯವರ ವಿಚಾರಕ್ಕೆ ಬರೋದಾದರೆ ಕುಮಾರಸ್ವಾಮಿಯವರು ಭಾರತೀಯ ಜನತಾ ಪಕ್ಷದ ಜೊತೆ ಸೇರಿ 20 ತಿಂಗಳ ಸರ್ಕಾರವನ್ನು ಕೊಟ್ಟಾಗ ಅವರು ಒಂದು ರೀತಿಯಲ್ಲಿ ಇಡೀ ರಾಜ್ಯದ ಮನೆ ಮಾತಾಗಿದ್ದರು ಅವರ ಒಂದು ಗ್ರಾಮ ವಾಸ್ತವ್ಯ ಇರ್ಬೋದು ಅವರು ಜನರ ಜೊತೆ ವರ್ತಿಸ್ತಿದ್ದಂಥ ರೀತಿ ಇರ್ಬೋದು ಎಲ್ಲರನ್ನೂ ಕೂಡ ಬ್ರದರ್ ಅಂತ ಕರಿತಾಯಿದ್ರು ಯಾರನ್ನೂ ಕೂಡ ಅಣ್ಣ ತಮ್ಮ ಅಂತ ಕರೆಯುವಂಥ ಒಂದು ಪದ್ಧತಿನ ಹೊಸ ಪದ್ಧತಿನ ಹುಟ್ಟಾಕಿದ್ರು ಅದೇ ಒಂದು ರೀತಿಯಲ್ಲಿ ಮುಂದೊಂದು ರೀತಿಯಲ್ಲಿ ಬ್ರೋ ಅನ್ನೋದು ಇದೆಯಲ್ಲ ಅದು ಲಿಂಗೋ ಆಗೋಯ್ತು ಅದು ಆ್ಯಕ್ಚುಲಿ ಪ್ರಾರಂಭ ಮಾಡಿದ್ದು ಕುಮಾರಣ್ಣ ಯಾರೇ ಎದುರುಗಡೆ ಸಿಕ್ಕಲಿ ಯಾವ್ದಾದ್ರು ಮಹಿಳೆಯರು ಬಂದು ಏನಾದರೂ ಕಷ್ಟ ಅಂತ ಹೇಳ್ಕೊಂಡ್ರೆ ಅಲ್ಲೇ ಒಂದು ರೀತಿಯಲ್ಲಿ ಕರುಣಾಮಯಿ ಕುಮಾರಣ್ಣನ ರೀತಿಯಲ್ಲಿ ವರ್ತಿಸಿದರು ಒಳ್ಳೆ ಹೆಸರನ್ನು ಪಡ್ಕೊಂಡಂಥವ್ರು ಇವತ್ತಿನ ಪರಿಸ್ಥಿತಿ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ ಆದರೆ ಭಾರತೀಯ ಜನತಾ ಪಕ್ಷದ ಜೊತೆ ಇದ್ದಾಗ ಕುಮಾರಣ್ಣ ಇಡೀ ರಾಜ್ಯದಲ್ಲಿ ಮರೆ ಮಾತಾಗಿದ್ದರು ಇವತ್ತಾದರೂ ಅವರಿಗೆ ಅರಿವಾಗಿದೆ ಏನೋ ಅಲ್ಲಿದ್ದಾಗ ನಾನು ಚೆನ್ನಾಗಿದ್ದೆ ಅನ್ನೋದು ಅದಷ್ಟು ಸಾಕು ಕುಮಾರಣ್ಣಂಗೆ ದೇವರು ಒಳ್ಳೇದು ಮಾಡಲಿ ರಾತ್ರೋರಾತ್ರಿ ಭೇಟಿ ಮಾಡ್ತಾ ಇದ್ರು ಅನ್ನುವಂಥದ್ದು ರಮೇಶ್ ಅಣ್ಣ ನೀನು ಏನ್ ಕೇಳಿದ್ರು ನಾನು ಹೇಳೋದು ಮಾತ್ರ ಹೇಳೋದು ನಾನು ಏನಿಲ್ಲ ಅವರು ಮನದಾಳದ ಮಾತುಗಳನ್ನ ಅವ್ರು ಹೇಳಿದ್ದಾರೆ ಅದರಲ್ಲೇ ಎಲ್ಲ ಅರ್ಥಗಳು ಇದೆ ನಾನು ಅಷ್ಟನ್ನು ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ ಕುಮಾರಣ್ಣ 20 ತಿಂಗಳ ಆಡಳಿತ ಏನಿದೆಯಲ್ಲ ಇತ್ತೀಚಿನ ವರ್ಷಗಳಲ್ಲಿ ಅತಿ ಹೆಚ್ಚು ಜನಪ್ರೀತಿಯನ್ನು ಗಳಿಸಿದಂತಹ ಆ ಒಂದು 20 ತಿಂಗಳಾಗಿತ್ತದು ಒಳ್ಳೆ ಕೆಲಸವನ್ನು ಅವತ್ತು ಮಾಡಿದಾರೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಹಾಗಾಗಿ ಕುಮಾರಣ್ಣಗೆ ದೇವರು ಒಳ್ಳೇದು ಮಾಡಿ ಸರ್ ಅಲ್ಲ ಸರ್ ಸರ್ ಕುಮಾರಸ್ವಾಮಿ ಅವರು ಈಗ ಸಾಫ್ಟ್ ಕಾರ್ನರ್ ತೋರಿಸಿದ್ರೆ ಬಿಜೆಪಿಗೆ ಫೇವರೇಟ್ ಆಗಿದ್ದಾರೆ ಯಾಕೆ ಅಂತ ಅದು ಪ್ರಶ್ನೆ ಆಗ್ತಾ ಇರ್ತಾರೆ ನಾನು ನಿಮಗೆ ನಾನೊಬ್ಬ ಸಾಮಾನ್ಯ ಒಬ್ಬ ವ್ಯಕ್ತಿಯಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಅವರು ಮುಖ್ಯಮಂತ್ರಿ ಆದಾಗ ಬದಿಗಿಟ್ಟು ತತ್ವ ಬಂತು ಹೊಸ ನಾಯಕತ್ವ ಅಂತ ಹೇಳ್ಬಿಟ್ಟು ಒಂದು ಲೇಖನನ್ನು ಕೂಡ ಬರೆದಿದ್ದೆ ಬಹಳ ಯಂಗ್ ಏಜಲ್ಲಿ ಮುಖ್ಯಮಂತ್ರಿಯಾಗಿ ಬಹಳ ಪ್ರಬುದ್ಧತೆಯಿಂದ ವರ್ತಿಸಿ ಒಳ್ಳೆ ಆಡಳಿತವನ್ನು ಕೂಡ ಕೊಟ್ಟಿದ್ದರು ನಾನು ಅದಕ್ಕೆ ಕುಮಾರಣ್ಣಗೆ ಏನೋ ಅಂದರೆ ಜನರ ಪ್ರೀತಿ ವಿಶ್ವಾಸನ ಗಳಿಸಿದ್ರು ಅನ್ನೋದನ್ನಷ್ಟೇ ಹೇಳಲಿಕ್ಕೆ ಬಯಸ್ತೇನೆ